ನಾವು ಹೊಸೂರು ದೊಡ್ಡಿ. ಹೊಸೂರು ಹೊಸೂರು ದೊಡ್ಡಿ ವಿಭೂತಿಗೆರೆ ಪಕ್ಕ. ಏನು ನಿಮ್ದೇನಾ ಅಣ್ಣ? ನಮ್ಮ ಎಷ್ಟಿದ್ದಾರೆ? 5 ಒಂದದೆ ಮನೇಲಿ ಒಂದು ಜೊತೆ. ನಮ್ಮ ಊರ ಊರ್ಪ ಇದು ಬಿತ್ತನೆ ಊರಿ. ನೀವು ಯಾವಾಗ ಕಟ್ತೀರಾ ಬಿತ್ತನೆ ಊರಿ? ಇಲ್ಲ ಅಣ್ಣ, ಎದ್ ಕಟ್ವೋ ಸರಿ ಕಣಸು ಕಟ್ಟಿದ್ದೀನಿ. ಊರಿ ಇಲ್ಲ ಅಂದ್ಬಿಟ್ಟು ಬೇರೆಯವ್ರಿಗೂ ನೀವು ಬಿಡ್ತೀರಾ? ಬೇರೆ ಹಸುಗಳಿಗೂ ಬಿಡ್ತೀರಾ? ಇನ್ನ ಬಿಟ್ಟಿಲ್ಲ ಅಣ್ಣ, ಇನ್ನ ಏಜ್ ಆಗಿಲ್ಲ ಅದಕ್ಕೆ. ಅದೇ ಹೇಳಿದ್ರೆ ಬಿಡ್ತೀರಾ? ನಿಮ್ಮ ಹೆಸರು ಮತ್ತೆ ಮೊಬೈಲ್ ನಂಬರ್ ಹೇಳಿ. 63 ನನ್ನ ಹೆಸರು ಶಿವಕುಮಾರ್ ಅಂತ, ಊರಲ್ಲಿ ಮನು ಅಂತ ಕರೀತಾರೆ. 6360489656. ಇದು ನಿಮ್ಮ ಊರು ಹೆಂಗೆ ಬರ್ಬೇಕು ಅಲ್ಲಿ ಅಣ್ಣ? ರಾಮನಗರ ಜಿಲ್ಲೆ ರಾಮನಗರ ತಾಲೂಕು ಊಬತ್ಗೆರೆ ಅಂತ ಬಂದು 1.5 ಕಿಲೋಮೀಟ್ರು. ಪೂಜಾರಿ ಅಂದರೆ ಅಲ್ಲೇ ಯಾರು ಬಂದು ಹೇಳಿದ್ರು ಕೇಳಿದ್ರು ಹೇಳ್ತಾರೆ. ಚೆನ್ನಾಗಿದೆ, ಒಳ್ಳೆ ಲಕ್ಷಣವಾಗಿದೆ. ಕರು ಇನ್ನೂ 6 ತಿಂಗಳು ಬೇಕಾ ಅಲ್ಲಾಗ್ಲಿಕ್ಕೆ? ಅಣ್ಣ ಇನ್ನೂ 6 ತಿಂಗಳು ಬೇಕು. ಅದೇ ಅದೇ ತಮ್ದು ಮೊಬೈಲ್ ನಂಬರ್ ಸರಿ ಬೇಕಲ್ಲ. ಮೊಬೈಲ್ ನಂಬರ್ ನಮ್ಗೆ ಒಡೆಯಕ್ಕೆ ಬರಲ್ವಲ್ಲ ಹಂಗೆ. ವ್ಯಾಪಾರ ಹೇಳ್ತೀರಿ ಯಾರು? ವ್ಯಾಪಾರ ಹೇಳ್ತೀರಾ? ಎಷ್ಟು ಹೇಳ್ತೀರಾ? 2 ಲಕ್ಷ. ಚೆನ್ನಾಗಿದೆ, ಒಳ್ಳೆ ತಳಿ, ಒಳ್ಳೆ ತಳಿ ಆಯ್ಕೆ ಮಾಡ್ತೀರಾ ನೀವು? ನೀವು ಅನ್ಬೋದಲ್ಲಿ ಒಳ್ಳೆ ಲಕ್ಷಣ ಇದೆ, ಒಳ್ಳೆ ಗತ್ತು. ಪಕ್ಕ ಬನ್ನಿ ಅಣ್ಣ. ನಿಮ್ಮ ಹೆಸರು? ಚಂದ್ರಣ್ಣ. ಇನ್ನೊಂದು ಹಾಕಿಲ್ಲ? ಇನ್ನೊಂದು ವರ್ಷ ಬೇಕಲ್ಲ ಹಾಕಕ್ಕೆ. ಏನು ಮನೆ ಬಿಟ್ಟಿದ್ದ ತಂದಿದ್ದ? ಎಲ್ಲಿ ತಂದ್ರಿ? ಮಾಗಡಿ. ಹೆಂಗಿದೆ ನೋಡಿ, ಜಿಂಕೆ ಮರಗಿದ್ದಂಗಿದೆ. ಬೇರೆ ಬಿತ್ತನೆ ಮಾಡ್ತಿರ್ತೀರಾ ಬೇರೆ ಅದರಲ್ಲಿ? ಇಲ್ಲ, ಒಂದೊಂದು ಸಾಕ್ತೀರಷ್ಟೇ. ನೀವೇನು ಬಿತ್ತನೆ ಮಾಡಲ್ಲ? ಕೊಡ್ತೀರಾ? ಏನು ಹೇಳ್ತೀರಾ ಅಪ್ಪರ? ಒಂದು ಹೊತ್ತು ಹೇಳ್ತಾರೆ, ಒಂದು ಹೊತ್ತು. ಚೆನ್ನಾಗಿದೆ, ಒಳ್ಳೆ ಬಿತ್ತನೆ ಮಾಡೋರಿ ಕೊಡಿ. ನಿಮ್ದು ಮೊಬೈಲ್ ನಂಬರ್ ಬೇಕಲ್ಲ ಹೇಳಿ. 9008 9 3 4 0 8 2. ನಿಮ್ಮ ಹೆಸರು? ರಕ್ಷಿತ್. ರಕ್ಷಿತ್ ಬೇಕು ಅಂತ ಕರೆ ಮಾಡ್ತಾರೆ. ಚೆನ್ನಾಗಿದೆ. ಶಿವಣ್ಣ ಊಟ ಮಾಡ್ಸಬಿಟ್ಟಿದ್ಯಾ? ಹೊಟ್ಟನೇನು ಹೊಟ್ಟಣ ಶಿವಣ್ಣ. ಅಣ್ಣ ಯಾವ್ದು ಇದು? ಅಣ್ಣ ಅಣ್ಣಳ್ಳಿ ಇದೆ. ಅಣ್ಣಳ್ಳಿ ಅವರು. ಓನರ್ ಹೆಸರು? ಓನರ್ ಹೆಸರು ಶಿವಣ್ಣ ಅಂತ. ಶಿವಣ್ಣ ಅವರು. ಅವ್ರು ತುಂಬಾ ಹಳೆ ಇದು ಅಲ್ಲ ಅಣ್ಣ? ಅವರು ದನ ಸಾಕೋರೇನೆ. ಬಿತ್ತನೆ ಕಟ್ಟ ಬಿತ್ತನೆ ಅವ್ರಿಗೆ ಕಟ್ಟದ್ರಿ? ನೆವರಿ ಜೊತೆ ಊರಿ ಎಲ್ಲ ಕಟ್ತಾರೆ. ಎಲ್ಲ ಕಟ್ತಾರೆ ಅವ್ರು. ಇಂಥವು ಅಂತ ದನ ಇಲ್ಲ. ಅದೇ ಸೀಮೆ ಊರಿ ಎಲ್ಲ ತಾವಿಂದ ಕಟ್ತಾರೆ. ಹೌದೌದು. ಇದೆಷ್ಟಲ್ಲೀಗ ಅಣ್ಣ? ಇದು ಎರಡಲ್ಲು. ಎರಡಲ್ಲು ಏನು ಹೇಳ್ತಾರೆ ವ್ಯಾಪಾರ? ವ್ಯಾಪಾರ ಒಂದು 10. ಒಂದು ಹಸು ಏನು ಚಾರ್ಜ್ ಮಾಡ್ತಾರೆ? 500. ಅದೇ ಅಲ್ಲ, ಏನೋ 500 ಆದ್ರೂ ಅದ್ರಲ್ಲಿ ಏನು ಇದಾಗಲ್ಲ. ಆದರೂ ತಿಂಡಿಗೆ ಸಾಲ ಅಲ್ಲ. ಹೌದೌದು. ಮೊಬೈಲ್ ನಂಬರ್ ಬೇಕು? ಮೊಬೈಲ್ ನಂಬರು 7760 81 9628. ನಿಮ್ಮ ಹೆಸರು? ನಿಖಿಲ್ ಅಂತ. ನಿಖಿಲ್. ಹಾಂ ಮೂರು. ಹಾಂ ಹಾಂ ಹಾಂ. ಎರಡು ನಿಂದೇನಾ? ಎರಡು ಎರಡೂವರೆ ನಿಮ್ಮ? ಎರಡು ನಮ್ಮ. ಭಾರಿ ಇಲ್ಲ. ಆ ಮಧ್ಯೆ ನಿಂತ್ಕೊಣ್ಣ, ನಿಂತ್ಕೊಳ್ಳಿ ಕೇಳ್ತೀನಿ. ನಾವು ಇಂಡಿಯನ್ ಕೌ. ಸಮಿತ್, ತಮ್ಮ ಹೆಸರು ಹೇಳಿ? ಶಂಭುಗೌಡ ಸರ್. ಶಂಭುಗೌಡ. ಊರ ಹೆಸರು? ಹಿರೇಗೌಡಂದೊಡ್ಡಿ. ಯಾವ ತಾಲೂಕು? ಈ ಕನಕಪುರ ತಾಲೂಕು, ಕೊರಳಿ ಹೋಬಳಿ. ಕನಕಪುರ ಕನಕಪುರ ತಾಲೂಕು, ರಾಮನಗರ ಜಿಲ್ಲೆ. ಎರಡು ಓರಿಗಳು ನಿಮ್ದೇ ಅಲ್ಲ? ಹಾಂ, ಎರಡು ನಮ್ಮ ಸರ್. ಯಾವ ಕಾಲದಿಂದ ಕಟ್ಟದ್ ನೀವು? ನಮ್ಮ ತಾತಿರ್ ಮುತ್ತಾತಿರ್ ಕಾಲದಿಂದ ಕಟ್ತೀವಿ. ಅವಾಗಿಂದ ಕಟ್ತೀವಿ. ಭಾರಿ ಇದಾವೆ, ಚೆನ್ನಾಗಿ ಸಾಕ್ತೀರಾ ನೀವು? ಹಾಂ, ಒಳ್ಳೆ ಅನುಭವ ನಿಮಗೆ. ಎಷ್ಟಲ್ಲಿ ಇದು?
ಇದು ಈಗ ಎರಡಲ್ಲ ಸರ್. ಎರಡಲ್ಲ ಈ ವ್ಯಾಪಾರ ಏನು ಹೇಳ್ತೀರಾ ಅಣ್ಣ? ಇದು ಒಂದು ಮೂವತ್ತು ಹೇಳ್ತಾ ಇದ್ದೀರಿ. ಒಂದು ಮೂವತ್ತು ಹೇಳ್ತಾ ಚೆನ್ನಾಗಿದೆ ಹೇಳ್ರಿ. ಇದು ಅದು ಒಂದು ಇಪ್ಪತ್ತು ಹೇಳ್ತಾ ಇದ್ದೀರಿ. ಇದೆಷ್ಟಲ್ಲು ಅದು ಈಗ ಆರಲ್ಲಿ ಗೊಂದಲ್ ಕೇಳ್ಬೋದ್ರೆ. ಹೌದಾ? ಹಾಂ, ಆರಲ್ಲಿ ಗೊಂದಲ್ ಕೇಳ್ಬೋದ್ರೆ. ಒಂದು ಹಸುಗೆ ಕ್ರಾಸಿಂಗ್ ಏನು ಚಾರ್ಜ್ ಮಾಡ್ತೀರಾ ನೀವು? ಐನೂರು ರೂಪಾಯಿ ಮಾಡಿ. ಐನೂರು ರೂಪಾಯಿ? ಹಾಂ, ಐನೂರು ರೂಪಾಯಿ ಬೇಕು ಹೇಳ್ರಿ. ಅದಕ್ಕೂ ಕಮ್ಮಿ ಏನು ಇದಾಗಲ್ಲ. ಖರ್ಚು ಜಾಸ್ತಿ ನಿಮಗೆ? ನಮ್ಮ ಖರ್ಚು ಜಾಸ್ತಿ ಬಿಡ್ತದೆ ಸರ್, ಏನು ಮಾಡೋಕ್ಕಾಗಲ್ಲ. ಎಷ್ಟು ಬರ್ತದೆ ತಿಂಗಳ ಒಂದು ಖರ್ಚು? ಒಂದು ತಿಂಗಳಿಗೆ ಸರ್ ನಾವು ಒಂದು ಮೂರು ಮೂಟೆ ನಾಲ್ಕು ಮೂಟೆ ಮೇವು ಹಾಕ್ತೀವಿ. ಹಾಂ, ಬೇಕು. ಹಾಂ, ನಾಲ್ಕು ಮೂಟೆ ಮೇವು ಹಾಕ್ತೀವಣ್ಣ ಎರಡೂರಿಗೆ. ಹೌದು ಹೌದು. ಹಾಂ, ನಾಲ್ಕು ಮೂಟೆ ಮೇವು. ನೀವು 24 ಗಂಟೆ ಅದ್ರ ಜೊತೆ ಇರಬೇಕು. ಹಾಂ, ಒಂದು ಇಡಲೇಬೇಕು. ಹಾಂ, ಅಲ್ವಾ? ಆಳು ಕಾದಂಗೆ ಇರಬೇಕು. ಹೌದು ಹೌದು, ಒಂದು ಆಳು ಕಾದಂಗೆ. ಹಾಂ, ತಮ್ಮದು ಮೊಬೈಲ್ ನಂಬರ್ ಸರಿ ಹೇಳ್ಬೇಕು. 9632834370. ಅಲ್ಲಿರಲಿ ಬಿಸಿಲಾಗಲಿ. ಅಣ್ಣ, ನಿಮ್ಮ ಹೆಸರು ಹೇಳಿಲ್ಲ? ನಮ್ಮ ಹೆಸರು ವಿಭೂತಿಕೆರೆ. ವಿಭೂತಿಕೆರೆ ಅವರು? ನೀವು ರೇಣುಕಯ್ಯ ಅಂತ? ರೇಣುಕಯ್ಯ ಅಂತ. ಅಂಜನಾಪುರ ಪೋಸ್ಟು, ರಾಮನಗರ ಜಿಲ್ಲೆ. ಹಾಂ, ಎಲ್ಲ ಜಾತ್ರೆಗೂ ಬರ್ತಾ ಇರ್ತೀವಿ. ಎಲ್ಲ ಜಾತ್ರೆಗೂ ಬರ್ತಾ ಇರ್ತೀವಿ ಸರ್. ಹೌದು ಹೌದು, ಕರ ಚೆನ್ನಾಗಿದೆ. ಹಾಂ, ಚೆನ್ನಾಗಿದೆ. ನಾವು ಈಗ ಸೆಲೆಕ್ಷನ್ ಮಾಡಿ ತೊಗೊಂಬಂದಿದ್ದೀವಿ. ಎಷ್ಟು ತಿಂಗಳು ಸರ್ ಇದು? ಸರ್ ಈಗ ನಾವು 95ಕ್ಕೆ ತಂದಿದ್ದೀವಿ. ಹಾಂ ಹಾಂ ಹಾಂ. ಎಷ್ಟೊಂದು 8-9 ತಿಂಗಳು ಸರ್? ಸರ್ ಈಗ 6 ತಿಂಗಳು ಕರು. ಅಷ್ಟೇನಾ? ಹಾಂ, ಕುಡಿತಾ ಇತ್ತು. ಹಾಂ, ಏನು ಹೇಳ್ತೀರಿ ವ್ಯಾಪಾರ? ಸರ್ ಈಗ ನಾವು 1 ಹತ್ತು ಹೇಳ್ತಾ ಇದ್ದೀವಿ ವ್ಯಾಪಾರ. ಹಾಂ ಹಾಂ, ಚೆನ್ನಾಗಿದೆ. ನಮ್ಮದು ಮೊಬೈಲ್ ನಂಬರ್ ಹೇಳಿ ಸರ್. 8310-85-83-11. ನಮಸ್ತೆ ರಾಜೇಶ್ ಅವರೇ, ಮನು ಅವರೇ, ಮಲ್ಲೇಶ್ ಅವರೇ. ನಮಸ್ತೆ. ಕೆಂಗಲ್ ಜಾತ್ರೆಗೆ ಬಂದಿದ್ದೀರಾ? ಎಲ್ಲ ಜಾತ್ರೆಗೂ ಬರ್ತಾ ಇದ್ದೀರಾ ನೋಡಿ. ಮಲ್ಲಿಕಾರ್ ಪ್ರೀತಿಗೆ ನಿಜವಾಗ್ಲು ಖುಷಿ ಆಗ್ತದೆ. ಎಲ್ಲಿ ಹಳ್ಳಿಕಾರ ಇದ್ರು ನೀವು ಅಲ್ಲಿ ಬರ್ತೀರಾ? ಕೆಲಸ ಮುಗಿಸ್ಕೊಂಡು ಬಂದಿದ್ದೀರಾ? ಕೆಂಗಲ್ ಜಾತ್ರೆ ಪರವಾಗಿಲ್ಲ ಈ ವರ್ಷ ಸೇರ್ ಜಾಸ್ತಿ ಇದೆ ಮತ್ತೆ ವ್ಯಾಪಾರ ಚೆನ್ನಾಗಿ ಚಿಕ್ಕ ವ್ಯಾಪಾರ ಚೆನ್ನಾಗಿ ನಡೀತಾರೆ. 1.5 ಲಕ್ಷ ಈ ಮಟ್ಟಿಗೆ ಚೆನ್ನಾಗಿ ನಡೀತದೆ ಸರ್ ವ್ಯಾಪಾರ. ನೀವು ಏನಾದ್ರು ಕೊಡ್ಲಕ್ಕೆ ಬಂದಿದ್ದೀರಾ? ಅದೇ ಒಂದು ಒಂಟಿಕರ ತಗೋಬೇಕು ಸರ್, ಒಂಟಿಕರ ಐತೆ. ಊಟ ಹಾಕೋಣ ಬಂದಿದ್ದೀನಿ. ಮನೋರ ನೀವು ತಗೋಬೇಕ? ಇಲ್ಲ ಸರ್, ನಮಗೆ ನಮ್ಗೆ ಏರ್ ಜೊತೆ ಇದೆ ಆಲ್ರೆಡಿ ಮಾಡ್ತೀವಿ. ಮುಡ್ತಾರೆ ಮಾಡ್ತೀರಾ? ಅದೇ ಅದೇ. ಅದೇ ರಾಜೇಶ್ ಅವರು ಅಲ್ಲಿ ಗಾಡಿ ನಿರ್ಮಾಣ ಸಿಕ್ಕಿದ್ರು ನೋಡಿ, ಚೆನ್ನಾಗಿದೆ. ನಿಮ್ಗೆ ಯಾವ್ದು ಬೇಕಾದ್ರೂ ಸಿಗುತ್ತೆ. ಇನ್ನು ನಾಳೆವರೆಗೂ ಬರ್ತಾವೆ. ಇನ್ನು ಬರೋದಿದೆ, ಇನ್ನು ಬರೋ ದನಗಳಿದೆ. ಎಲ್ಲ ಸಂಕ್ರಾಂತಿ ನೆನ್ನೆ ಅಲ್ವಾ ಆಗಿರೋದು? ಕರೆಕ್ಟ್ ಕರೆಕ್ಟ್. ಅದರಿಂದ ಎಲ್ಲ ಇವತ್ತು ಸಾಯಂಕಾಲ ಬಂದು ಸೇರ. ಆಯ್ತು, ನಮಸ್ಕಾರ, ಸಿಗೋಣ. ಪಕ್ಕ ಬನ್ನಿ ಸ್ವಲ್ಪ. ಸಮಿತ್, ತಮ್ಮ ಹೆಸರು ಹೇಳಿ? ಹೆಸರು ಮಲ್ಲೇದೇವರು. ಮಲ್ಲೇದೇವರು. ಊರ ಹೆಸರು? ಬೋರೆಹಳ್ಳಿ. ಬೋರೆಹಳ್ಳಿ ಅಂತ? ಯಾವ ತಾಲೂಕು? ರಾಮನಗರ ತಾಲೂಕು. ಭಾರಿ ಇದೆ ಎತ್ತು ಓರಿ. ಎಷ್ಟಲ್ಲು ಕಡೆ ಕಡೆಯಲ್ಲು? ಎಷ್ಟು ವರ್ಷದಿಂದ ನಿಮ್ಮ ಮನೇಲಿದೆ? 2 ವರ್ಷ ಆಯ್ತು. 2 ವರ್ಷ ಆಯ್ತಾ? ಬಿತ್ತನೆ ಒಂದು ಕ್ರಾಸಿಂಗ್ ಏನು ಚಾರ್ಜ್ ಮಾಡ್ತೀರಾ? 500 ರೂಪಾಯಿ ಮಾಡಿದ್ದೀವಿ. 500 ರೂಪಾಯಿ. ನೀವು ಯಾವ ಕಾಲದಿಂದ ಇದು ಸಾಕೋದು? ನಾವು ಸುಮಾರು ಒಂದು 30-35 ವರ್ಷದಿಂದ ಮಾಡ್ತೀವಿ. ನೀವು ಇಷ್ಟು ಭಾರಿ ಓರಿ ಸಾಕ್ಬೇಕು ಅಂದರೆ ಏನು ತಮಾಷೆನಾ? ನಮಗೆ ಇಂದು ನೋಡಲಿಕ್ಕೆ ಭಯ ಆಗುತ್ತೆ ಇಷ್ಟೋದ್ರಿಂದ. ಹಾಂ, ಅದೇ. ಎಷ್ಟು ಬರ್ತಾನೆ ಖರ್ಚು? ಖರ್ಚು ಅಣ್ಣ ದಿನ 500-600 ರೂಪಾಯಿ ಮೇಲೆ ಬರ್ತದೆ ಖರ್ಚು. ಹಾಂ, ಬರುತ್ತೆ ಬರುತ್ತೆ. ಯಾಕಂದರೆ ಅಷ್ಟು ಭಾರಿ ಇದೆಯಲ್ಲ, ಮೇವು ಜಾಸ್ತಿ ಬೇಕು, ಆರೈಕೆ ಚೆನ್ನಾಗಿ ಮಾಡಬೇಕು. ಹಸುಗಳು ಒಂದು ತಿಂಗಳು ಎಷ್ಟು ಬರ್ಬೋದು? ಏನು ತಿಂಗಳು ದಿನ ಒಂದಿನ 2-3 ಬರ್ತವೆ, ಒಂದಿನ ಇರಲ್ಲ, ಒಂದಿನ 5 ಬಂದು ಬರ್ತವೆ, ಒಂದಿನ 2 ಸಹ ಇರೋದಿಲ್ಲ. ಒಂದೇ ಸಮಯ ಇರಲ್ಲ. ಒಂದೇ ಸಮಯ ಇರಲ್ಲ. ಹೆಂಗೆ ನೋಡಿ, ನೀವು ಹಳ್ಳಿಕಾರ ಸಂತತಿ ಉಳಿಸ್ಕೊಂಡು ಬಂದ್ರಲ್ಲ. ಹಾಂ, ಅಷ್ಟು ವರ್ಷದಿಂದ ನಿಮ್ಮಂಥರಿಂದ ಇವತ್ತು ಏನೋ ಒಂದು 4 ದನಗಳು ನೋಡೋಕ್ಕೆ ಸಿಗ್ತವೆ.
ನಿಮ್ಮೊಂದು ನೀವು ಕೈ ಬಿಟ್ಬಿಟ್ಟಿದ್ರೆ ಅವಾಗ ನಿಂತೆ ಹಾ ಆಗ್ತಿರ್ಲಿಲ್ಲ. ನಮ್ದು ಮೊಬೈಲ್ ನಂಬರ್ ಬೇಕಲ್ಲ ಕೊಡ್ತೀನಿ ಹೇಳಿ ಹೇಳಿ. ನಮ್ಮ ಮೊಬೈಲ್ ನಂಬರ್ 9164010173 ಕೊಂಬು ಯಾಕೆ ಜಾಸ್ತಿ ಇದೆ ಇದು ಮಾಡುತ್ತಾ ಕೊಂಬು ಸ್ವಲ್ಪ ನೆಲ ಜೆಂಟ್ ಮಾಡಿಸಿದ್ದ ಅವನು ಕಳ್ಕೊಂಬಿಟ್ಟು ಈಗ ಮೂದಾಗ ಇಟ್ಕೊಂಡು ಮಾಡ್ಸೋಕೋದ್ರೆ ಮಾಡಿಸ್ಕೊಳ್ಳೋದು ಅದನ್ನೆಲ್ಲ ಗೊತ್ತಾ ಇರ್ತದ ನೆಲ ಗುದಿಯಕ್ಕೆ ಬಿಡಲ್ಲ ತಿರ್ಗಿ ಆ ಕಂಬು ಎರೆ ಪರ್ಯಕ್ಕೆ ಹೋದ್ರೆ ಬೇರೆಯವ್ರನ್ನ ಹತ್ತಕ್ಕೆ ಏರಿ ತಗೊಳ್ಳಿ ಬಿಟ್ಕೊಳಲ್ಲ. ಅದೇ ಅದೇ ಭಾರಿ ಇದೆ ಒಳ್ಳೆ ತಳಿ ಕರುಗಳೆಲ್ಲ ಚೆನ್ನಾಗಿ ಬಿದ್ದಾವ ಇದಕ್ಕೆ. ಹಾಂ ಸಮಿತ ಹೆಸರು ಹೇಳಿ. ಹುಚ್ಚಪ್ಪ. ಹುಚ್ಚಪ್ಪರ ಊರ ಹೆಸರು? ಜಾಲ್ಮಂಗಲ. ಜಾಲ್ಮಂಗಲದಾರ ರಾಮನಗರ ತಾಲೂಕು. ಅಲ್ಲೂ ಅಲ್ಲೇ ಎರಡಲ್ಲ ವ್ಯಾಪಾರ ಏನು ಹೇಳ್ತೀರಾ? ಒಂದು 45 ಹೇಳ್ತಾ ಇದ್ದೀವಿ. 145 ಹೇಳ್ತೀರಿ. ಯಾವ ಕಾಲದಿಂದ ನೀವು ಓರಿ ಸಾಕೋದು ಈ ಥರ? ಇಲ್ಲ ಅಟ್ಟೆ ಹುಟ್ಟದ್ದು. ಅಟ್ಟೆ ಹುಟ್ಟಿದ್ದ? ಕ್ರಾಸಿಂಗ್ ಏನು ಮಾಡಲ್ವ ನೀವು? ಇಲ್ಲ ಏನು ಮಾಡಲ್ಲ, ನಾವು ಅಪ್ಪ ಅಂತ ಬಿಡುತ್ತೆ ಬಿಡ್ತಾ ಇಲ್ಲ. ಏನಾದ್ರು ಕೇಳಿದ್ರೆ ಕೊಡ್ತೀರಾ ಇಲ್ಲಿ? ಕೊಡ್ತೀವಿ. ಅದೇ ಅದೇ